ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 11 ಪೇಜ್ ನಂಬರ್ 146 ಮತ್ತು 147. ಆ ರಾಜಮಾರ್ಗದ ಬಗ್ಗೆ ಮಹತ್ವಪೂರ್ಣವಾದ ಸಾಂಕೇತಿಕ ಭಾಷೆಯಲ್ಲಿ ಹೇಳಿರುವಂತೆ, ಯಾವುದೇ ಸಿಂಹವು ಅಲ್ಲಿರದು, ಕ್ರೂರ ಜಂತು ಅಲ್ಲಿ ಸೇರದು, ಕಾಣುವುದೇ ಇಲ್ಲ, ಬಿಡುಗಡೆಯಾದವರೇ ಅಲ್ಲಿ ನಡೆಯುವರು. ಏಷಯ 35:9. ಪಾಪಮಯ ಮಾರ್ಗವನ್ನು ತೊರೆದು ನೀತಿ ಮಾರ್ಗವನ್ನು ಅನುಸರಿಸುವವರ ಮಾರ್ಗದಲ್ಲಿ ಎಷ್ಟೋ ಭಯಾನಕ ಸಿಂಹಗಳಿವೆ. ಅವನತಿಗೊಂಡ ಸಾರ್ವಜನಿಕ ಮನೋಭಾವದ ಸಿಂಹವಿದೆ. ಇದು ದೈನಂದಿನ ಜೀವನ, ಉಡುಗೆ ಮತ್ತು ಮನೆ, ವ್ಯವಹಾರ, ವ್ಯವಸ್ಥೆ ಇತ್ಯಾದಿಗಳಲ್ಲಿ ಆತ್ಮಸಾಕ್ಷಿಯ ಆಜ್ಞೆಗಳನ್ನು ಪಾಲಿಸುವ ಸಾಹಸದಿಂದ ಅನೇಕರನ್ನು ತಡೆಯುತ್ತದೆ. ಬಲವಾದ ಪಾನೀಯದ ಪ್ರಲೋಭನೆಯ ಸಿಂಹವು ಅದನ್ನು ತೆಗೆದುಹಾಕುವುದನ್ನು ನೋಡಿ ಸಂತೋಷಪಡುವ ಸಾವಿರಾರು ಜನರನ್ನು ತಡೆಗಟ್ಟುತ್ತದೆ. ನಿಷೇಧಕಾರರು ಮತ್ತು ಆತ್ಮ ಸಂಯಮದ ಕೆಲಸಗಾರರು ಈಗ ತಮ್ಮ ಕೈಯಲ್ಲಿ ಕಠಿಣ ಕಾರ್ಯವಿದೆ ಎಂದು ಕಂಡುಕೊಂಡಿದ್ದಾರೆ. ಅದನ್ನು ಮುಂದಿನ ಯುಗದ ಅಧಿಕಾರ ಮತ್ತು ಶಕ್ತಿಯನ್ನು ಮಾತ್ರವೇ ತೆಗೆದುಹಾಕುತ್ತದೆ ಮತ್ತು ಇತರ ನೈತಿಕ ಸುಧಾರಣೆಯ ಬೇರೆ ಅರ್ಹ ಪ್ರಯತ್ನಗಳ ಬಗ್ಗೆಯೂ ಇದನ್ನೇ ಹೇಳಬಹುದು. ಕ್ರೂರ ಜಂತು ಅಲ್ಲಿ ಸೇರದು ಎಂದು ಹೇಳಬಹುದಾಗಿದೆ. ಸಾಮಾನ್ಯ ಹಿತಾದೃಷ್ಟಿಯನ್ನು ಮುಂದಿಟ್ಟುಕೊಂಡು ಸ್ವಾರ್ಥ ವೈಯಕ್ತಿಕ ಹಿತಾಸಕ್ತಿಗಳನ್ನು ಮುನ್ನಡೆಸಲು ಆಯೋಜಿಸಲಾಗಿರುವ ಯಾವುದೇ ದೈತ್ಯ ನಿಯಮಗಳನ್ನು ಇನ್ನು ಮುಂದೆ ಸಹಿಸುವುದಿಲ್ಲ. ನನ್ನ ಪರಿಶುದ್ಧ ಪರ್ವತದಲ್ಲಿ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾಳು ಮಾಡುವುದಿಲ್ಲ. ಏಷಯ 11:9 ಎಂದು ಕರ್ತನು ಹೇಳಿದ್ದಾನೆ. ದುಷ್ಟತನ ಇತ್ಯಾದಿಗಳಿಗೆ ಒಲವು ತೋರುವ ಮನೋಭಾವವನ್ನು ಜಯಿಸುವವರಲ್ಲಿ ಕೆಲವು ತೊಂದರೆಗಳಿದ್ದರೂ ಈ ಯುಗದ ಇಕ್ಕಟ್ಟಾದ ಮಾರ್ಗಕ್ಕೆ ಹೋಲಿಸಿದರೆ ಅದು ಸುಲಭವಾದ ಮಾರ್ಗವಾಗಿದೆ. ಕಲ್ಲುಗಳನ್ನು ಮುಗ್ಗರಿಸುವ ಕಲ್ಲುಗಳನ್ನು ಹೊರಗೆ ತೆಗೆದುಹಾಕಲಾಗುವುದು ಮತ್ತು ಸತ್ಯದ ಮಟ್ಟವನ್ನು ಜನರಿಗೆ ಎತ್ತಿ ಹಿಡಿಯಲಾಗುವುದು. ಏಷಯ 62:10. ಅಜ್ಞಾನ ಮತ್ತು ಮೂಢ ನಂಬಿಕೆಗಳು ಗತಕಾಲದ ಸಂಗತಿಗಳಾಗುತ್ತವೆ. ನೀತಿವಂತಿಕೆಗೆ ತಕ್ಕ ಬಹುಮಾನವು ದೊರೆಯುತ್ತದೆ. ಅದೇ ಸಮಯದಲ್ಲಿ ಕೇಡನ್ನು ಹೊರಹಾಕಲಾಗುವುದು. ಮಲಾಖಿ 3:15-18. ಉಡಾಳರಾಗಿದ್ದವರು ಹಿಂದಿರುಗಿ ಬಂದವರಂತೆ ಮನುಕುಲಕ್ಕೆ ದೊರೆತ ಆರೋಗ್ಯಕರ ಶಿಕ್ಷೆ, ಸೂಕ್ತವಾದ ಪ್ರೋತ್ಸಾಹಗಳು ಮತ್ತು ಸರಳ ಸೂಚನೆಗಳಿಂದ ತಂದೆ ಆದಾಮನು ಬಿದ್ದು ಹೋಗುವ ಮೊದಲು ಅನುಭವಿಸಿದ ಭವ್ಯವಾದ ಪರಿಪೂರ್ಣತೆಗೆ ಮರಳಲು ಮಾನವ ಕುಲಕ್ಕೆ ತರಬೇತಿ ಮತ್ತು ಶಿಸ್ತನ್ನು ಕಲಿಸಿಕೊಡಲಾಗುವುದು. ಈ ರೀತಿಯಲ್ಲಿ ಕರ್ತನು ವಿಮೋಚಿಸಿದವರು ಹಿಂತಿರುಗಿ ನಾಶನದಿಂದ ಭವ್ಯವಾದ ಪರಿಶುದ್ಧ ಮಾರ್ಗದಲ್ಲಿ ನಡೆದು ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹದೊಡನೆ ಚಿಯೋನಿಗೆ ಸೇರುವರು. ಹರ್ಷಾನಂದಗಳನ್ನು ಅನುಭವಿಸುವರು. ಮೊರೆಯು ಕರಕರೆಯು ತೊಲಗಿ ಹೋಗುವವು. ಏಷಾಯ 35:10. ನಮ್ಮ ಕರ್ತನು ಎರಡು ಮಾರ್ಗಗಳನ್ನು ಸೂಚಿಸಿದ್ದಾನೆ, ಯಾಕೆಂದರೆ ಮೂರನೆಯ ಮಾರ್ಗವು ತೆರೆದುಕೊಳ್ಳುವ ಸೂಕ್ತ ಸಮಯವೂ ಇನ್ನೂ ಬಂದಿಲ್ಲ. ಶುಭ ಸಮಾಚಾರವನ್ನು ಪ್ರಕಟಿಸುವಾಗ ಆತನು ದೇವರ ವಾಕ್ಯವು ನಿಮ್ಮ ಕಿವಿಗಳಲ್ಲಿ ನೆರವೇರಿದೆ ಎಂದಿದ್ದಾನೆ. ಆದರೆ ಮುಯಿ ತೀರಿಸುವ ದಿನ ಎಂಬುದನ್ನು ಬಿಟ್ಟು ಬಿಟ್ಟಿದ್ದಾನೆ, ಯಾಕೆಂದರೆ ಆಗ ಅದರ ಕಾಲವಿನ್ನೂ ಬಂದಿರಲಿಲ್ಲ. ಲೂಕ 4:19 ಮತ್ತು ಏಷಾಯ 61:2 ಹೋಲಿಸಿರಿ. ಹೇಗೋ ಈಗ ಇಕ್ಕಟ್ಟಾದ ಮಾರ್ಗವು ಅಂತ್ಯಗೊಳ್ಳುವ ಸಮಯವು ಹತ್ತಿರ ಬಂದಿರುವಾಗ ನೀತಿವಂತಿಕೆ ಎಂಬ ಭವ್ಯವಾದ ರಾಜಮಾರ್ಗದ ಉದಯವಾಗುವ ದಿನದ ಬೆಳಕಿನಲ್ಲಿ ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ಕಾಣಲು ಪ್ರಾರಂಭಿಸಿದೆ. ಈ ರೀತಿಯಾಗಿ ನಾವು ಅಗಲವಾದ ಮಾರ್ಗವನ್ನು ಕಂಡುಕೊಂಡಿದ್ದೇವೆ. ಅದರ ಮೇಲೆ ಪ್ರಸ್ತುತ ಮಾನವ ಕುಲದ ಜನಸಮೂಹವು ಈ ಲೋಕದ ಅಧಿಪತಿಯಿಂದ ಮೋಸಗೊಂಡವರಾಗಿ ಮತ್ತು ದುರ್ಮಾರ್ಗಕ್ಕೆ ಒಯ್ಯುವ ಇಚ್ಛೆಗಳಿಗೊಳಗಾಗಿ ಪ್ರಯಾಣಿಸುತ್ತಿದ್ದಾರೆ. ಅದು ತೆರೆದುಕೊಂಡಿದೆ. ಒಬ್ಬನ ಅವಿಧೇಯತೆಯ ನಿಮಿತ್ತ ಅಗಲವಾದ ಮಾರ್ಗವು ತೆರೆಯಲ್ಪಟ್ಟಿದ್ದು ಅದರಲ್ಲಿ ನಮ್ಮ ಜನಾಂಗವು ಅವಿವೇಕತನದ ಪತನದಲ್ಲಿ ಸಾಗಿತು ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಪರಿಶುದ್ಧ ರಾಜಮಾರ್ಗವು ತನ್ನನ್ನೇ ಎಲ್ಲರಿಗಾಗಿ ಈಡುಬಲಿಯಾಗಿಸಿಕೊಂಡು ಮತ್ತು ಅಗಲವಾದ ಮಾರ್ಗವು ಕೊಂಡೊಯ್ಯುವ ನಾಶನದಿಂದ ಎಲ್ಲರನ್ನು ವಿಮೋಚಿಸಿದ ನಮ್ಮ ಕರ್ತನಿಂದ ತೆರೆಯಲ್ಪಡಲಿದೆ ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಯುಕ್ತ ಸಮಯದಲ್ಲಿ ಅದು ನೂತನ ತನ್ನ ಅಮೂಲ್ಯವಾದ ರಕ್ತದ ಬೆಲೆ ತೆತ್ತುಕೊಂಡುಕೊಂಡು ವಿಮೋಚನೆಗೊಂಡವರೆಲ್ಲರಿಗೂ ಸುಲಭವಾಗಿ ಲಭ್ಯವಾಗಿದೆ. ಇನ್ನು ಮುಂದುವರೆಗೂ ಅದೇ ಅಮೂಲ್ಯ ರಕ್ತದ ಅರ್ಹತೆಯಿಂದ
ತೆರೆಯಲ್ಪಟ್ಟಿರುವ ಪ್ರಸ್ತುತವಾದ ಇಕ್ಕಟ್ಟಾದ ಮಾರ್ಗವು ವಿಶೇಷ ಬಹುಮಾನಕ್ಕೆ ಕಾರಣರಾಗುವ ವಿಶೇಷವಾದ ಮಾರ್ಗವಾಗಿದೆ ಮತ್ತು ಅದನ್ನು ವಿಶೇಷವಾಗಿ ಇಕ್ಕಟ್ಟಾಗಿಯೂ ಮತ್ತು ಕಷ್ಟಕರವಾಗಿಯೂ ಮಾಡಲ್ಪಟ್ಟಿದೆ ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಅದು ಈಗ ದೈವಿಕ ಸ್ವಭಾವದಲ್ಲಿ ಪಾಲುದಾರರಾಗಲು ಮತ್ತು ಎಲ್ಲರ ಆಶೀರ್ವಾದಕ್ಕಾಗಿ ಸದ್ಯದಲ್ಲೇ ಬಹಿರಂಗಗೊಳ್ಳುವ ಮಹಿಮಾ ರಾಜ್ಯದಲ್ಲಿ ಕರ್ತನಾದ ಯೇಸುವಿನೊಂದಿಗೆ ಜೊತೆ ಬಾಧ್ಯಸ್ಥರಾಗಲು ಆಯ್ಕೆಗೊಂಡವರಿಗೆ ಒಂದು ಕಠಿಣವಾದ ಪರೀಕ್ಷೆಯು ಶಿಸ್ತು ಆಗಿದೆ. ಇಂತಹ ನಿರೀಕ್ಷೆ ಉಳ್ಳವರು ಬಹುಮಾನವನ್ನು ಕಾಣುವವರಾಗಿದ್ದು ಇತರೆ ಎಲ್ಲ ನಿರೀಕ್ಷೆಗಳು ಅದರ ಹೋಲಿಕೆಯಲ್ಲಿ ನಷ್ಟವೂ ಕಸವೂ ಆಗಿದೆ ಎಂದು ಪರಿಗಣಿಸಬಹುದು. ಫಿಲಿಪ್ಪ 3 ಅಧ್ಯಾಯ 8-15 ವಚನ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.